ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ನಾನು ಪ್ರೊಫೆಸರ್ ಪಿ ಎಮ್ ಚೋಗ್ಲಾ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಚರ್ಚೆ ಮಾಡ್ತಕ್ಕಂಥ ಒಂದು ವಿಷಯ ಭಾಳಷ್ಟು ಜನ ವಿದ್ಯಾರ್ಥಿಗಳು ಸರ್ ನಮಗೆ ಹಿಂದೆ ಆಗಿರ್ತಕ್ಕಂತಹ ಒಂದು ಸೆಮೆಸ್ಟ್ರನಲ್ಲಿ ಆಗಿರ್ತಕ್ಕಂತಹ ಓಲ್ಡ್ ಕ್ವಶನ್ ಪೇಪರ್ಸನ್ನು ಅಪ್ಲೋಡ್ ಮಾಡಿ ಅಂಥೇಳಿ ಸೊ ಇವತ್ತು ಬಿ ಎ ಥರ್ಡ್ ಸೆಮಿಸ್ಟರ್ಗೆ ಸಂಬಂಧಪಟ್ಟಿರುವಂತೆ ಎನ್ ಇ ಪಿ ಪಠ್ಯ ಪಠ್ಯಕ್ರಮದ ಪ್ರಕಾರ ಒಂದು ಏಪ್ರಿಲ್ ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜರುಗಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆ ವಿಷಯ ಬಂದ್ಬಿಟ್ಟು ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಗಣಿತಾತ್ಮಕ ಅರ್ಥಶಾಸ್ತ್ರ ಅಂಥೇಳಿ ಕರಿತೀವಿ ಈ ಗಣಿತಾತ್ಮಕ ಅರ್ಥಶಾಸ್ತ್ರ ಇದನ್ನ ಡಿ ಎಸ್ ಸಿಕ್ಸ್ ಅಂತ ಹೇಳಿಬಿಟ್ಟು ಈ ಒಂದು ಏನು ಅಂತಂತಂದರೆ ಪತ್ರಿಕೆಯನ್ನು ನಾವು ಇವತ್ತು ನೋಡೋಣ ಇದು ನಮ್ಮ ಹೇಳ್ತೀನಿ ಏಪ್ರಿಲ್ ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜರುಗಿರ್ತಕ್ಕಂತಹ ಒಂದು ಎನ್ ಇ ಪಿ ಪಠ್ಯಕ್ರಮದ ಪ್ರಕಾರ ಇರತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಸಮಯ ದಿ ಟೈಮ್ ವಿಲ್ ಬಿ ಟೂ ಅವರ್ಸ್ ಆ್ಯಂಡ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ವಿಲ್ ಬಿ ಸಿಕ್ಸ್ಟಿ ಮಾರ್ಕ್ಸ್ ಓಕೆ ಸೊ ಹಿಯರ್ ಇನ್ಸ್ಟ್ರಕ್ಷನ್ಸ್ ಟು ಕ್ಯಾಂಡಿಡೇಟ್ಸ್ ಆನ್ಸರ್ ಆಲ್ ದಿ ತ್ರೀ ಸೆಕ್ಷನ್ಸ್ ಓಕೆ ಎಲ್ಲ ಮೂರು ವಿಭಾಗಗಳಿಗೆ ಉತ್ತರಿಸಿ ಅಂತ ಹೇಳಿದ್ದಾರೆ ಆ್ಯಂಡ್ ಸೆಕೆಂಡ್ ಇನ್ಸ್ಟ್ರಕ್ಷನ್ ಇಸ್ ದಟ್ ಡ್ರಾ ಡೈಗ್ರಾಮ್ಸ್ ಗ್ರಾಫ್ಸ್ ಆ್ಯಂಡ್ ಯೂಸ್ ದಿ ಮ್ಯಾಥಮೆಟಿಕಲ್ ಟೂಲ್ಸ್ ಎವರ್ ಆರ್ ವೆರೆವರ್ ನೆಸೆಸರಿ ಅವಶ್ಯಕವಿರತಕ್ಕಂತಹ ಕಡೆಗಳಲ್ಲಿ ಗಣಿತಾತ್ಮಕ ಉಪಕರಣಗಳಾಗಿರ್ತಕ್ಕಂತಹ ರೇಖಾಚಿತ್ರಗಳು ಆಮೇಲೆ ಸಮೀಕರಣಗಳು ಗಣಿತದ ಸೂತ್ರಗಳನ್ನು ಉಪಯೋಗಿಸಿರಿ ಅಂಥೇಳಿ ಹೇಳಿದ್ದಾರೆ ವಿದ್ಯಾರ್ಥಿಗಳು ಈ ಇನ್ಸ್ಟ್ರಕ್ಷನನ್ನು ಗಮನದಲ್ಲಿಟ್ಟುಕೊಂಡು ತಮ್ಮ ಒಂದು ಉತ್ತರಗಳನ್ನು ಬಿಡಿಸಬೇಕು ಅಂತಕ್ಕಂಥದ್ದು ಸೊ ಸೆಕ್ಷನ್ ಎ ಇಟ್ ಹ್ಯಾಸ್ ಆನ್ಸರ್ ಎನಿ ಟೆನ್ ಆಫ್ ದಿ ಫಾಲೋವಿಂಗ್ ಕ್ವೆಶನ್ಸ್ ಈಚ್ ಕ್ವೆಶನ್ ಕ್ಯಾರೀಸ್ ಒನ್ ಮಾರ್ಕ್ಸ್ ಓಕೆ ವಿಭಾಗ ಅ ಇದೇನಪ್ಪ ಅಂತಂತಂದರೆ ಕೆಳಗಿನವುಗಳಲ್ಲಿ ಬೇಕಾದ ಹತ್ತು ಪ್ರಶ್ನೆಗಳಿಗೆ ಉತ್ತರಿಸಿರಿ ಪ್ರತಿ ಪ್ರಶ್ನೆಗೆ ಒಂದು ಅಂಕ ಇರುತ್ತದೆ ಸೊ ಹೀಗಾಗಿ ಅಂತಂದರೆ ಈ ಸೆಕ್ಷನ್ನಲ್ಲಿ ಒಟ್ಟು ಹತ್ತು ಪ್ರಶ್ನೆಗಳನ್ನು ಕೇಳುತ್ತಾರೆ ಸೊ ನಿಮಗೆ ಹತ್ತು ಅಂಕಗಳು ಸಿಗ್ತದೆ ಸೊ ವಿದ್ಯಾರ್ಥಿಗಳಿಗೆ ಪ್ರಾರಂಭದಲ್ಲಿ ಹೇಳ್ತೀನಿ ಭಾಳಷ್ಟು ವಿದ್ಯಾರ್ಥಿಗಳ ಒಂದು ಉತ್ತರ ಪತ್ರಿಕೆಗಳನ್ನು ನಾವು ನೋಡುವಾಗ ಅಂತಂದರೆ ಇಲ್ಲಿ ಎ ಇರ್ತದೆ ಅವರು ಒಂದು ಅಂತ ಹಾಕಿರ್ತಾರೆ ಬಿ ಇರ್ತದೆ ಟೂ ಅಂತೇಳಿ ಹಾಕಿರ್ತಾರೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಈ ರೀತಿ ಮಾಡೋದು ತಪ್ಪು ಇಟ್ ಈಸ್ ರಾಂಗ್ ಬಿಕಾಸ್ ಇಫ್ ಯು ವೇರ್ ಕನ್ವರ್ಟ್

ಯಾವ ಸೆಕ್ಷನ್ಗೆ ನೀವು ಉತ್ತರವನ್ನು ಕೊಡ್ತಾ ಇದ್ದೀರಿ ಯಾವ ಸೆಕ್ಷನ್ನಲ್ಲಿ ಯಾವ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದೀರಿ ದಟ್ ಟು ಬಿ ಮೆನ್ಷನ್ಡ್ ವೆರಿ ಕ್ಲಿಯರ್ಲಿ ಅದರ್ವೈಸ್ ವಾಟ್ ಆ್ಯಪನ್ಸ್ ಯು ವಿಲ್ ಬಿ ಲಾಸ್ ಮಾರ್ಕ್ಸ್ ಓಕೆ ನೀವು ಅಂಕಗಳನ್ನು ಒಂದು ಕಡಿತ ಮಾಡ್ತಾರೆ ಇಲ್ಲ ಅಂಕಗಳನ್ನು ಒಮ್ಮೊಮ್ಮೆ ಕೌಂಟಿಂಗ್ ಮಾಡುವಂಥ ಸಂದರ್ಭದಲ್ಲಿಯೂ ಕೂಡ ವ್ಯತ್ಯಾಸ ಆಗಲಿಕ್ಕೆ ಕಾರಣ ಆಗ್ತದೆ ಆ ಕಾರಣಕ್ಕಾಗಿ ಸೆಕ್ಷನ್ಸ್ಗಳನ್ನು ಮೆನ್ಷನ್ ಮಾಡ್ತಕ್ಕಂಥದ್ದು ಆ ಸೆಕ್ಷನ್ನಲ್ಲಿ ಬರ್ತಕ್ಕಂತಹ ಆಯಾ ಪ್ರಶ್ನೆಗಳನ್ನು ಕೂಡ ಮೆನ್ಷನ್ ಮಾಡ್ತಕ್ಕಂಥದ್ದು ಬಹಳ ಅವಶ್ಯಕ ಇರ್ತಕ್ಕಂಥದ್ದು ಓಕೆ ಸೊ ಎ ವಾಟ್ ಈಸ್ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಗಣಿತಾತ್ಮಕ ಅರ್ಥಶಾಸ್ತ್ರ ಎಂದರೇನು ಬಿ ವಾಟ್ ಆರ್ ಹೋಲ್ ನಂಬರ್ಸ್ ಪೂರ್ಣ ಸಂಖ್ಯೆಗಳು ಎಂದರೇನು ದೆನ್ ಸಿ ಗಿವ್ ದಿ ಮೀನಿಂಗ್ ಆಫ್ ಸೆಟ್ ಘನದ ಅರ್ಥ ಕೊಡಿರಿ ಆ್ಯಂಡ್ ದೆನ್ ಡಿ ಸ್ಟೇಟ್ ದಿ ಮೀನಿಂಗ್ ಆಫ್ ಕನ್ಸ್ಟಂಟ್ ಸ್ಥಿರಾಂಕದ ಅರ್ಥವನ್ನು ಹೇಳಿರಿ ಈ ವಾಟ್ ಡು ಯು ಮೀನ್ ಬೈ ಲೀನಿಯರ್ ಫಂಕ್ಷನ್ ಸರಳ ರೇಖಾ ಗಣಿತ ಬಿಂಬಕ ಎಂದರೆ ನೀವೇನು ತಿಳಿದಿರುವಿರಿ ಅಂದರೆ ಇದರ ಅರ್ಥವನ್ನು ಕೊಡ್ತಕ್ಕಂಥದ್ದು ಎಫ್ ಗಿವ್ ದಿ ಡಿಮ್ಯಾಂಡ್ ಇಕ್ವೇಷನ್ ಓಕೆ ಅಂದರೆ ಇಫ್ ಕ್ಯೂ ಡಿ ಇಕ್ವಲ್ಸ್ ಟು ಥರ್ಟಿ ಮೈನಸ್ ತ್ರೀ ಪಿ ದೆನ್ ಫೈಂಡ್ ಕ್ಯು ಡಿ ವೆನ್ ಪಿ ಇಕ್ವಲ್ಸ್ ಟು ಫೈವ್ ರುಪೀಸ್ ಬೇಡಿಕೆಯ ಸಮೀಕರಣ ಕ್ಯು ಡಿ ಇಕ್ವಲ್ಸ್ ಟು ಥರ್ಟಿ ಮೈನಸ್ ತ್ರೀ ಪಿ ಇದ್ದಾಗ ಪಿ ಇಕ್ವಲ್ಸ್ ಟು ಫೈವ್ ರೂಪಾಯಿಗಳಾದರೆ ಕ್ಯೂ ಡಿ ಅಥವಾ ಬೇಡಿಕೆಯ ಪ್ರಮಾಣವನ್ನು ಕಂಡುಹಿಡಿಯಿರಿ ಓಕೆ ಕ್ವೆಶನ್ ನಂಬರ್ ಜಿ ವಾಟ್ ಈಸ್ ಸಿಂಪಲ್ ಇಂಟ್ರೆಸ್ಟ್ ಸರಳ ಬಡ್ಡಿ ಎಂದರೇನು ಎಚ್ ವಾಟ್ ಈಸ್ ಮೀಂಟ್ ಬೈ ಡಿಸ್ಕೌಂಟಿಂಗ್ ರಿಯಾಯಿತಿ ಎಂದರೇನು ಅಥವಾ ಎಂದರೆ ನೀವೇನು ಅರ್ಥೈಸುವಿರಿ ಐ ವಾಟ್ ಈಸ್ ಮೆಟ್ರಿಕ್ಸ್ ಮಾತೃಕೆ ಎಂದರೇನು ಜೆ ಡಿಫೈನ್ ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ ಸ್ಥಳಾಂತರ ಮಾತೃಕೆ ಅಥವಾ ಅದಲು ಬದಲು ಕೋಶ ಎನ್ನು ವ್ಯಾಖ್ಯಾನಿಸಿರಿ ಕೆ ವಾಟ್ ಈಸ್ ಡಿಫ್ರೆನ್ಸಿಯೇಷನ್ ವಿಕಲನ ಎಂದರೇನು ಎಲ್ ವಾಟ್ ಡು ಯು ಮೀನ್ ಬೈ ಮಿನಿಮ ಕನಿಷ್ಠತೆ ಎಂದರೇನು ದೆನ್ ಸೆಕ್ಷನ್ ಬಿ ಸೆಕ್ಷನ್ ಬಿ ದಿ ಸ್ಟೇಟ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಆನ್ಸರ್ ಎನಿ ಫೋರ್

ಅರ್ಥಶಾಸ್ತ್ರದ ಸಿದ್ಧಾಂತಗಳಲ್ಲಿ ಗಣಿತಾತ್ಮ ಗಣಿತಶಾಸ್ತ್ರದ ಪಾತ್ರವನ್ನು ವಿವರಿಸಿರಿ ದೆನ್ ಬಿ ಫೈಂಡ್ ಔಟ್ ಎ ಇಂಟರ್ಸೆಕ್ಷನ್ ಆಫ್ ಬಿ ವಿತ್ ದಿ ಹೆಲ್ಪ್ ಆಫ್ ವೇನ್ ಡಯಾಗ್ರಾಮ್ ಗೀವನ್ ಎ ಈಕ್ವಲ್ಸ್ ಟು ಇನ್ ಫ್ಲವರ್ ಬ್ರಕೆಟ್ ಒನ್ ಟು ತ್ರೀ ಫೋರ್ ಫ್ಲವರ್ ಬ್ರಕೆಟ್ ಕ್ಲೋಸ್ ಆ್ಯಂಡ್ ಬಿ ಇಕ್ವಲ್ಸ್ ಟು ಇನ್ ಫ್ಲವರ್ ಬ್ರಕೆಟ್ ಟು ಫೋರ್ ಫೈವ್ ಏಟ್ ಫ್ಲವರ್ ಬಕೆಟ್ ಕ್ಲೋಸ್ ಅಂದರೆ ಎ ಇಕ್ವಲ್ಸ್ ಟು ಫ್ಲವರ್ ಬಕೆಟ್ನಲ್ಲಿ ಒಂದು ಎರಡು ಮೂರು ನಾಲ್ಕು ಮತ್ತು ಬಿ ಇಕ್ವಲ್ಸ್ ಟು ಎರಡು ನಾಲ್ಕು ಐದು ಎಂಟು ಇದ್ದಾಗ ವೇನ್ ನಕ್ಷೆಯ ಸಹಾಯದಿಂದ ಎಂಟ್ರಸೆಕ್ಷನ್ ಅಥವಾ ಎ ಘನದ ಛೇದನ ಬಿ ಕಂಡುಹಿಡಿಯಿರಿ okay then 4 construct an individual demand schedule by using demand equation it means qd equals to 50 minus p in this equation p is price take p is rupees 10 rupees 20 rupees 30 qd equals to ಐವತ್ತು ಮೈನಸ್ ಪಿ ಇದು ಬೇಡಿಕೆಯ ಸಮೀಕರಣವಾಗಿದೆ ಓಕೆ ಈ ಸಮೀಕರಣದಲ್ಲಿ ಕ್ಯು ಡಿ ಇಕ್ವಲ್ಸ್ ಟು ಬೇಡಿಕೆಯ ಪ್ರಮಾಣ ಹಾಗೂ ಪಿ ಇಕ್ವಲ್ಸ್ ಟು ಬೆಲೆ ಆಗಿದೆ ಪಿ ಇಕ್ವಲ್ಸ್ ಟು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಆಗಿರುವಂತೆ ಬೇಡಿಕೆಯನ್ನು ಕಂಡುಹಿಡಿದು ವೈಯಕ್ತಿಕ ಬೇಡಿಕೆಯ ಕೋಷ್ಟಕವನ್ನು ರಚಿಸಿರಿ ದೆನ್ ಕ್ವಶನ್ ನಂಬರ್ ಫೈವ್ a person borrowed rupees 50000 loan amount from a bank for a period of 5 years at the rate of interest that is 9% per annum calculate simple interest amount for the period of 5 years the bank ninda varshagala Awadigagi. ಪ್ರತಿ ವರ್ಷ ಒಂಬತ್ತು ಪ್ರತಿಶತ ಬಡ್ಡಿ ದರದ ಮೇಲೆ ಒಟ್ಟು ರೂಪಾಯಿ ಐವತ್ತು ಸಾವಿರ ಸಾಲವನ್ನು ಪಡೆದುಕೊಂಡಿದ್ದಾನೆ ಈ ಐದು ವರ್ಷಗಳ ಅವಧಿಗಾಗಿ ಅವನು ಬ್ಯಾಂಕಿಗೆ ಕೊಡಬಹುದಾದ ಒಟ್ಟು ಸರಳ ಬಡ್ಡಿಯನ್ನು ಕಂಡುಹಿಡಿಯಿರಿ ಅಂಥೇಳಿ ಅದ ಪೇಜ್ ನಂಬರ್ ಮೂರು ಪ್ರಶ್ನೆ ಆರು ಎಕ್ಸ್ಪ್ಲೇನ್ ದಿ ಮೀನಿಂಗ್ ಆಫ್ ಟೋಟಲ್ ಕಾಸ್ಟ್ ಅವರೇಜ್ ಕಾಸ್ಟ್ ಆ್ಯಂಡ್ ಮಾರ್ನೆಲ್ ಕಾಸ್ಟ್ ವಿತ್ ದಿ ಹೆಲ್ಪ್ ಆಫ್ ಈಕ್ವೇಷನ್ಸ್ ಸೂಕ್ತವಾದ ಗಣಿತಾತ್ಮಕ ಸೂತ್ರಗಳ ಸಹಾಯದೊಂದಿಗೆ ಒಟ್ಟು ವೆಚ್ಚ ಸರಾಸರಿ ವೆಚ್ಚ ಹಾಗೂ ಅಂಚಿನ ವೆಚ್ಚಗಳ ಅರ್ಥವನ್ನು ವಿವರಿಸಿರಿ ಕ್ವೆಶನ್ ನಂಬರ್ ಸೆವೆನ್ ಕ್ಯಾಲ್ಕುಲೇಟ್ ಈಕ್ವಿಲಿಬ್ರಿಯಮ್ ಪ್ರೈಸ್ ಆ್ಯಂಡ್ ಈಕ್ವಿಲಿಬ್ರಿಯಮ್ ಕ್ವಾಂಟಿಟಿ ಆಫ್ ಪ್ರೊಡಕ್ಷನ್ ವಿತ್ ದಿ ಹೆಲ್ಪ್ ಆಫ್ ಡಿಮ್ಯಾಂಡ್ ಫಂಕ್ಷನ್ ಡಿ ಈಕ್ವಲ್ಸ್ ಟು ಟ್ವೆಂಟಿ ಮೈನಸ್ ಟು ಎಕ್ಸ್ ಆ್ಯಂಡ್ ಸಪ್ಲೈ ಫಂಕ್ಷನ್ ಎಸ್ ಇಕ್ವಲ್ಸ್ ಟು ಏಟ್ ಪ್ಲಸ್ ಟು ಎಕ್ಸ್ ಬೇಡಿಕೆಯ ಬಿಂಬಕವು ಡಿ ಇಕ್ವಲ್ಸ್ ಟು ಟ್ವೆಂಟಿ ಮೈನಸ್ ಟು ಎಕ್ಸ್ ಹಾಗೂ ಪೂರೈಕೆಯ ಬಿಂಬಕವು ಎಸ್ ಇಕ್ವಲ್ಸ್ ಟು ಏಟ್ ಪ್ಲಸ್ ಟು ಎಕ್ಸ್ ಆಗಿರುವಾಗ ಸಮತೋಲನದ ಬೆಲೆ ಮತ್ತು ಸಮತೋಲನದ ಉತ್ಪಾದನಾ ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂಥೇಳಿ Okay, friends, these are the questions pertaining to section B, and now we will move to the next section that is section C. Yes, section C. Okay, statement is answer any three of the following questions. Each question carries 10 marks. There will be you have to answer any three questions. So, each question carries. ಟೆನ್ ಮಾರ್ಕ್ಸ್ ಓಕೆ ಟೆನ್ ಮಾರ್ಕ್ಸ್ ಕೆಳಗಿನವುಗಳಲ್ಲಿ ಬೇಕಾದ ಮೂರು ಪ್ರಶ್ನೆಗಳಿಗೆ ಉತ್ತರಿಸಿರಿ ಪ್ರತಿಯೊಂದು ಪ್ರಶ್ನೆಯು ಹತ್ತು ಅಂಕಗಳನ್ನು ಹೊಂದಿರುತ್ತದೆ ಓಕೆ ಕ್ವಶನ್ ನಂಬರ್ ಬಿ ಏಟ್ ಎಕ್ಸ್ಪ್ಲೇನ್ ಬ್ರೀಫ್ಲಿ ದಿ ನೇಚರ್ ಸ್ಕೋಪ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಮ್ಯಾಥಮೆಟಿಕಲ್ ಇಕನಾಮಿಕ್ಸ್ ಗಣಿತಾತ್ಮಕ ಅರ್ಥಶಾಸ್ತ್ರದ ಸ್ವರೂಪ ವ್ಯಾಪ್ತಿ ಅನುಕೂಲತೆಗಳು ಹಾಗೂ ಅನಾನುಕೂಲತೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಓಕೆ ಆ್ಯಂಡ್ ಕ್ವೆಶನ್ ನಂಬರ್ ನೈನ್ ಇಫ್ ಎ ಇಕ್ವಲ್ಸ್ ಟು ಇನ್ ಟು ಬ್ರಕೆಟ್ ಟೂ ತ್ರೀ ಫೋರ್ ಫೋರ್ ಟು ತ್ರೀ ಫೈವ್ ಸಿಕ್ಸ್ ಸೆವೆನ್ ಬ್ರಕೆಟ್ ಕ್ಲೋಸ್ ಆ್ಯಂಡ್ ಬಿ ಈಕ್ವಲ್ಸ್ ಟು ಇನ್ ಬ್ರಕೆಟ್ ಒನ್ ಟು ತ್ರೀ ಫೋರ್ ಒನ್ ಟು ತ್ರೀ ಫೋರ್ ಫೈವ್ ಬ್ರಕೆಟ್ ಕ್ಲೋಸ್ ದೆನ್ ಫೈಂಡ್ ಔಟ್ ಎ ಪ್ಲಸ್ ಬಿ

ಬ್ರಕೆಟ್ ಕ್ಲೋಸ್ ಆದರೆ ಇದರ ಮೇಲೆ ಪ್ರಶ್ನೆಯನ್ನು ಹೇಗೆ ಕೇಳಿದಾರೆ ನೋಡಿ ಬಿ ಪ್ಲಸ್ ಸಾರಿ ಎ ಪ್ಲಸ್ ಬಿ ಅಂದರೆ ಎ ಮತ್ತು ಬಿ ಮಾತೃಕೆಗಳ ಸಂಕಲನ ಮಾಡ್ತಕ್ಕಂಥದ್ದು ಪ್ರಶ್ನೆ ಸಂಖ್ಯೆ ಎರಡು ಎ ಮೈನಸ್ ಬಿ ಅಂದರೆ ಎ ಮತ್ತು ಬಿ ಮಾತೃಕೆಗಳ ವ್ಯವಕಲನ ಮಾಡ್ತಕ್ಕಂಥದ್ದು ಅಥವಾ ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ ಇಟ್ ಇಸ್ ವೆರಿ ಸಿಂಪಲ್ ಓಕೆ ಅಂಡ್ ದೆನ್ ಟೆನ್ ಕ್ವೆಶನ್ ನಂಬರ್ ಟೆನ್ ಫೈಂಡ್ ದಿ ಮಾರ್ಕೆಟ್ ಇಕ್ವಿಲಿಬ್ರಿಯಮ್

ಏಟ್ ಎಕ್ಸ್ ಹಾಗೂ ಪೂರೈಕೆ ಸಮೀಕರಣ ಎಸ್ ಈಕ್ವಲ್ಸ್ ಟು ಟು ಎಕ್ಸ್ ಪ್ಲಸ್ ಟ್ವೆಂಟಿ ಟ್ವೆಂಟಿಗಳಾಗಿವೆ ಇವುಗಳ ಸಹಾಯದಿಂದ ಮಾರುಕಟ್ಟೆಯ ಸಮತೋಲನ ಬೆಲೆ ಮತ್ತು ಉತ್ಪನ್ನಗಳನ್ನು ಕಂಡುಹಿಡಿಯಿರಿ ಅಂತೇಳಿ ಕೇಳಿದ್ದಾರೆ ಎಸ್ ಎನ್ ಪೇಜ್ ನಂಬರ್ ಫೋರ್ ಕ್ವಶನ್ ನಂಬರ್ ವಿಲ್ ಬಿ ಎಲೆವೆನ್ ಪಿ ಈಕ್ವಲ್ಸ್ ಟು ಸಿಕ್ಸ್ಟೀನ್ ಮೈನಸ್ ಕ್ಯೂ ಸ್ಕ್ವೇರ್ ಈಸ್ ದಿ ಡಿಮ್ಯಾಂಡ್ ಫಂಕ್ಷನ್ ಕ್ಯಾಲ್ಕುಲೇಟ್ ಟೋಟಲ್ ರೆವೆನ್ಯೂ ಆ್ಯಂಡ್ ಮಾರ್ನಲ್ ರೆವೆನ್ಯೂ ವೆನ್ ಕ್ಯೂ ಈಕ್ವಲ್ಸ್ ಟು ಒನ್ ಪಿ ಈಕ್ವಲ್ಸ್ ಟು ಹದಿನಾರು ಮೈನಸ್ ಕ್ಯೂ ಸ್ಕ್ವೇರ್ ಬೇಡಿಕೆಯ ಬಿಂಬಕವಾಗಿದೆ ಕ್ಯೂ ಈಕ್ವಲ್ಸ್ ಟು ಒನ್ ಆಗಿದ್ದಾಗ ಒಟ್ಟು ಆದಾಯ ಹಾಗೂ ಅಂಚಿನ ಆದಾಯಗಳನ್ನು ಕಂಡುಹಿಡಿಯಿರಿ ಅಂಥೇಳಿ ಅಥವಾ ಅಥವಾ ಇವ್ ಹ್ಯಾವ್ ಆಪ್ಷನ್ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ದಿ ಟೈಪ್ಸ್ ಆಫ್

ಎಕ್ಸ್ ಇಕ್ವಲ್ಸ್ ಟು ಮೂವತ್ತು ಮೈನಸ್ ಐದು ಪಿ ಮೈನಸ್ ಪಿ ಸ್ಕ್ವೇರ್ ಇದು ಬೇಡಿಕೆ ಬಿಂಬಕವಾಗಿದೆ ಪಿ ಇಕ್ವಲ್ಸ್ ಟು ಎರಡು ಆದಾಗ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳ್ತಾರೆ ಆ್ಯಂಡ್ ದೆನ್ ಅಥವಾ ಇದಕ್ಕೆ ಮತ್ತೆ ಅಲ್ಟರ್ನೇಟಿವ್ ಆಗಿ ಕೊಟ್ಟಿದ್ದಾರೆ ನೋಡಿ ವಾಟ್ ಆರ್ ಮೆಟ್ರೈಸಿಸ್ ವಾಟ್ ಆರ್ ಮೆಟ್ರೈಸಿಸ್ ಎಕ್ಸ್ಪ್ಲೇನ್ ದಿ ಟೈಪ್ಸ್ ಆಫ್ ಮೆಟ್ರೈಸಿಸ್ ವಿತ್ ದಿ ಹೆಲ್ಪ್ ಆಫ್ ಎಕ್ಸಾಂಪಲ್ಸ್ ಮಾತೃಕೆಗಳು ಎಂದರೇನು ಮಾತೃಕೆಗಳ ಪ್ರಕಾರಗಳನ್ನು ಅಥವಾ ವಿಧಗಳನ್ನು ಉದಾಹರಣೆ ಸಮೇತ ವಿವರಿಸಿರಿ ಅಂಥೇಳಿ ಕೇಳಿದ್ದಾರೆ ಸೊ ಫ್ರೆಂಡ್ಸ್ ದಿಸ್ ಈಸ್ ದಿ ಕ್ವಶನ್ ಪೇಪರ್ ಪರ್ಟೆನಿಂಗ್ ಟು ಏಪ್ರಿಲ್ ಟ್ವೆಂಟಿ ತ್ರೀ ಎಕ್ಸಾಮಿನೇಷನ್ ಆಫ್ ಬಿ ಎ ಥರ್ಡ್ ಸೆಮಿಸ್ಟರ್ ಓಕೆ ಫ್ರೆಂಡ್ಸ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ದಿಸ್ ಕ್ವಶನ್ ಪೇಪರ್ ಆ್ಯಂಡ್ ಫೋಕಸಿಂಗ್ ಆನ್ ಎನಿ ಅದರ್ ಆಲ್ಟರ್ನೇಟಿವ್ ಆರ್ ಸಬ್ಸ್ಟಿಟ್ಯೂಟು ಸಬ್ಸ್ಟಿಟ್ಯೂಟ್ ಕ್ವಶನ್ಸ್ ವಿಚ್ ಸಿಮಿಲರ್ ಟು ದಿಸ್ ಅಸ್ಪೆಕ್ಟ್ ಈ ಒಂದು ಮಾದರಿ ಮಾದರಿಯಾಗಿ ಮಾದರಿಯಾಗಿಟ್ಕೊಳ್ಬೋದು ನೀವು ಹೌದಾ ಹೀಗೆ ಬರ್ತದೆ ಅಂತ ಹೇಳಿಕೆ ಆಗೋದಿಲ್ಲ ಆದರೆ ಈ ಪ್ರಶ್ನೆ ಪತ್ರಿಕೆಯನ್ನು ಅವಲೋಕನ ಮಾಡಿದಾಗ ಏನಪ್ಪಾ ಅಂತಂದರೆ ಮತ್ತು ಬಹಳಷ್ಟು ನಾನು ಅವಲೋಕನ ಮಾಡಿ ಕೇಳಿದಾಗ ಏನು ಅಂತಂದರೆ ಅವರು ಹೇಳಿರ್ತಕ್ಕಂಥದ್ದು ಸರ್ ನಮಗೆ ಇತರ ಒಂದು ಈ ಸಂದರ್ಭದಲ್ಲಿ ಅಂದರೆ ಮೂರನೇ ಸೆಮಿಸ್ಟರ್ ಇದ್ದಾಗ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇತರ ಪರೀಕ್ಷೆಗಳಿಗಿಂತಲೂ ಗಣಿತ ಪರೀಕ್ಷೆಯು ಬಹಳ ಚೆನ್ನಾಗಿ ಆಯಿತು ಅಂಥೇಳಿ ಸೊ ಅವರೆಲ್ಲ ಏನು ತಿಳ್ಕೊಂಡಿದ್ರು ಅಂತ ನಾವೆಲ್ಲ ಆರ್ಟ್ಸ್ ವಿದ್ಯಾರ್ಥಿಗಳು नमें गणित अरे आगो बर अंत सो दट इस टोटली रााज इट इस वेरी इंट्रेस्टिंग सबजेक्ट मैथमेटिस्ड स्टस्टिक्स दीज आर द टू सब्जेक्ट्स वेरी इंट्रेस्टिंग वेन् क्रियेट इंट्रेस्ट द पीपल आर द स्टूडेंट एंगेज प्रैक्टिकली इनवा हिमसेल्फ इन दिस ಸಬ್ಜೆಕ್ಟ್ ಓಕೆ ಇದನ್ನ ನಾವು ಬಾಯ್ ಹ್ಯಾಟ್ ಮಾಡಿ ಅಥವಾ ಬಾಯಿಪಾಠ ಮಾಡಿ ಏನಪ್ಪ ಅಂತಂತಂದರೆ ನೆನಪಿಟ್ಕೊಳ್ತಕ್ಕಂಥ ವಿಷಯ ಇದು ಅಲ್ಲ ಬಹಳ ಅಂತಂತಂದ್ರೆ ನಾವೇನು ಮಾಡ್ಬೋದು ಇಕ್ವೇಷನ್ಸ್ಗಳನ್ನು ನೆನಪಿಟ್ಕೊಳ್ಬೋದು ಬಾಯ್ ಹ್ಯಾಟ್ ಮಾಡ್ಬೋದು ಓಕೆ ಆದರೆ ಎಲ್ಲ ಗಣಿತದ ಒಂದು ಏನು ವಿಧಾನಗಳಿದೆ ಒಂದು ಲೆಕ್ಕಾಚಾರ ಮಾಡ್ತಕ್ಕಂಥದ್ದು ಅದನ್ನ ನಾವು ಮಾಡಿಯೇ ತಿಳಿದುಕೊಳ್ಬೇಕು ಸೊ ಅದಕ್ಕಾಗಿ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ ಏನಪ್ಪ ಅಂತಂತಂದರೆ ಈ ಒಂದು ಇಕ್ವೇಷನ್ಸ್ ಆಗಿರಬಹುದು ಗಣಿತವನ್ನು ಬಿಡಿಸ್ತಕ್ಕಂತಹ ಒಂದು ಸೂತ್ರಗಳಾಗಿರ್ಬೋದು ಆಮೇಲೆ ಬಿಡಿಸ್ತಕ್ಕಂಥ ವಿಧಾನಗಳಾಗಿರಬಹುದು ಸ್ಟೆಪ್ಸ್ ಆಗಿರಬಹುದು ಇವೆನ್ನು ಒಂದಿಷ್ಟು ನಾವು ಪ್ರಾಕ್ಟಿಕಲ್ ಆಗಿ ದಿನಾಲು ಅಟ್ಲೀಸ್ಟ್ ಒನ್ ಅವರ್ ಇದಕ್ಕೆ ನಾವು ಮೀಸಲಿಟ್ಟರೆ ನೂರಕ್ಕೆ ನೂರು ಅಂಕಗಳನ್ನು ನೀವು ಪಡಲಿಕ್ಕೆ ಸಾಧ್ಯ ಇದೆ ಸುಮಾರು ವಿದ್ಯಾರ್ಥಿಗಳು ಹೋದ ಸೆಮಿಸ್ಟರ್ನಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಓಕೆ ಸೊ ನೀವು ಕೂಡ ಇದನ್ನು ಪಡಲಿಕ್ಕೆ ಸಾಧ್ಯ ಆಗ್ತದೆ ನೂರಕ್ಕೆ ನೂರು ಅಂಕಗಳನ್ನು ಪಡಲಿಕ್ಕೆ ಸಾಧ್ಯ ಆಗ್ತದೆ ಸೊ ಫ್ರೆಂಡ್ಸ್ ಮೇಕ್ ಎಫರ್ಟ್ ಟು ಗೆಟ್ ಫುಲ್ ಮಾರ್ಕ್ಸ್ ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್ ಆಮೇಲೆ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಷಯವನ್ನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ಇದರಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಾನು ನಿಮಗೆ ಮುಂದಿನ ಎಪಿಸೋಡ್ನಲ್ಲಿ ಬಿಡಿಸಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಓಕೆ So you can uh, see again and again how to calculate these uh, and how to solve the mathematical problems with the help of very simplest method. Okay, thank you.